सर्द्रां गलंदे कृत्तां दर्पयंदे पद्मे स्थितां पद्मवरणां तामिहावस्पये श्रियं चंद्रां प्रभासां यशसा ज्वलन्ते श्रियं लोके देवजिष्टामुदारां तां पद्मिने मीं शरणमहं प्रपद्ये लक्ष्मीर्मे रक्षतां त्वां वृणे आदित्यवर्णे तपसोदिजातो वनस्पतिस्तव वृक्षात बिल्व तस्य फलानि तपसानुदन्तमायान्तरायाश्च वाक्या लक्ष्मी उपैतु मां देवसखकीर्तिश्च मणिनासहम् प्रादुर्भूतात्मिराश्रयस्मिन् कीर्तिवृद्धिम् ददातु मे चत्पिवासावलां ज्येष्ठामलक्ष्मीम् नाशयाम्यहम् अभातिमसवृद्धिम् च सर्वाम् निर्णतमेग्रहात् गन्धद्वारां दुराधर्षान् नित्य ईश्वरीं सर्वभूतानां तामिहापक्वये श्रियम् मनसः काममाकातिं वाचः सत्यमहेमहे पशूनां लोपमन्नस्य वैष्टेश्वयता यशः कर्दमेन प्रजाबोधामयि सम्भव कर्दम श्रियं वादय मे कुले मातरं पद्ममालिनीम् आपः सृजन्तः स्निग्धानि निक्लेदवदमे गृहे निज देवे मातरं श्रियं वादय मे कुले आर्द्रां पुष्करिणीं पुष्टिं सुवर्णामेमालिनीम् सूर्यामिरण्मयीं लक्ष्मीं यादवेदो महाव तां महावे यष्टिं पिङ्गलां पद्ममालिनीम् चन्द्रामिरण्मयीं लक्ष्मीं यादवेदो महाव तां महावजातवेदो लक्ष्मीमनपगामिनीम् यस्यामिरण्यम् प्रभोतङ्गामादास्योष्मान्देयम् पुरुषानहम् ஆரோகாண்ணாமாடோ அப்பாரங்கையா அப்பாஹேராளேலேம்பே எல்லாவோ பெனாகாயே பாத்தோ பாகே அங்கிலானு ಒಪ್ಪವಾಗೆ ನಾದ ಹರಿವಾಣ ದಾಲಿ ದೇವೆ ತಪ್ಪಾದೆ ಬಾಡೆ ಸೆದಾಳೋ ಸಕಲ ಪದಾರ್ಥ ಆರೋಗ ಹತ್ತೆಂಟು ಬಾಗೆ ಬೇಣೆ ಆಗಾಕಾಶದ ಕೋಪ ಮತ್ತೆ ಬಾಹು ವೇಧವಾದ ಅದು ಪದಾರ್ಥ ಹತ್ತೇರೇನ ನಾಶೋಚೆ ಯಾದ ಭಾರತ ದೇವೆ ತಪ್ಪಾದ ದಿನ ಸೇರೆ ದೇವೆ ಬಾಡಿ ಸೇದಾಳೋ ಆರೋ
ಮುಂದೆ ಒಡೆಯಪ್ಪ ಎನ್ನೋರಿಗೆ ಗೆಯ ಎಲ್ಲ ಮಂಡಿಗೆಯೋ ಮೊದಲಾದ ಭಾಷ ಬೆಲ್ಲ ಸಾಕರೆ ಹಾಲು ಬೆರಸಿ ಬಹು ವೇದವಾದ ನಳಿನಾಕ್ಷಿ ಮಾಡಿದ ಪರಮಾನವು ರೋಗನಯ ಮಾಡು ಅಪಾರಣ್ಯ ಬೆಲ್ಲ ನಾದಾನ ಹೆಚ್ಚೆ ನ ಹೊಳೆಯನ್ನ ಚಿಲ್ಲಾರೆ ಬಾಹುವಿಗದ ಚಿತ್ರ ನಾವು ಬೆಲ್ಲ ಸಕ್ಕರೆ ಹಾಲು ಬೆರಸಿ ಬಾಹುವಿಧವಾದ ನಳಿನಾಕ್ಷಿ ಮಾಡಿದ ಪರಮ ನಾವು ಆರೋಗಣಯ ಮಾಡೋ ಮೊಸಾರೋ ಹೋಳೆ ಮೊಸಾರೋ ಚಿರವಾದ ಕೆನೆ ಮೊಸಾರೋ ನೇಮದಲೆ ಮೇಣ ಸುತಕ ಚೊಂಟೆ ಪೊಡೆಯೋ ವಾಮಾಲೋಚನೆ ತನ್ನ ವಾಗೆ ಪಕ್ವ ಮಾಡಿ ರಾಮಚಂದ್ರಗೆ ಬೆಳ್ಳೆ ಬಟ್ಟಲಲ್ಲಿ ಬಾಡಿಸಿದಳು ಆರೋಗಣೆಯ ಮಾಡೋ ಪನಾಗತ ನೀರೋ ಪಾನೀಯ ಕೆಳ ನೀರೋ ನಾನಾ ರಸಗಳುಳ್ಳ ಕಂಗಾರೋ ಏನರೆಯದ ಎಲ್ಲ ಬಿಲ್ಲ ಪವ ಕೈಗೊಂಡು ನೀನೇ ಬೊಂಜೆ ಸೋಪೋರ್ಣ ಶ್ರೀ ಗೋಪಿನಾಥ ಆರೋಗಣೆಯ ಮಾಡೋ ಅಪ್ಪಾರಣೆಯ ಇಂದಿ ವರಾಟಾಗೆ ಭರಾಜ ವರದಾಗೆ ಇಂದಿರಮಣ ಗೋವಿಂದ ಹರಿಗೆ ನಂದನ ಕಂದಾಗೆ ನವನಿತ ಚೋರಾಗೆ ಬೃಂದಾರ ಕೇಂದ್ರ ಉಡಪೆಯ ಕೃಷ್ಣಗೆ ಮಂಗಳಂ ಜಯ ಜಯ ಮಂಗಳ ತೀರತೆ ವಾಸಾಗೆ ಪಾಲಾಗೆ ಮರಣ ಪಡೆದ ಮಂಗಳ ಮೋಸಿಗೆ ಚಲವೆ ಗಂಗೆಯ ಪಡೆದ ಕಾರುಣ್ಯಾನಿಗೆ ಕಾರಸ್ವಭದರಾಗೆ ಮಂಗಳ ಮಂಗಳ ವ್ಯಾಸವತಾರಾಗೆ ವೇದಾರಾಗೆಂತ ಪದ ಸಕಲೇಶಾಗೆ ವಾಸುದೇವಾಮೇ ಪ್ರಣರ ವಿಫಲಗೆ ದಾಸರ ಕಾಲೇ
ಪರಮೇಶ್ವರ ಗೋವಿಂದ ರಾಮದೇವರ ಪಾದಾರವಿಂದಕ್ಕೆ ಗೋವಿಂದ ಶಿವದ್ರವಾರವಣ ಗೋವಿಂದ ಚಂದ್ರಮಂಡಲಚಾರು ಸುರಮುಖ ವೃಂದ ವಂದಿತ ಚರಣದ್ವಂದ್ವ ಭಕ್ತಿನಹಾರ ಮಣಿಮುಕುಟ ಗಳಿಂದಿಸುವ ಆನಂದ ದೀಪ ಮನೋರಮಾಕೃತಿಯಿಂದ ಮೆರವ ಮಹಾನುಭಾವನೆ ಮಹೇಂದ್ರ ಕಾರ್ಯ ದುರಂಧರಣೆ ಸಲಹನ್ನ ಭಿನ್ನ ಭವ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಘವೇಂದ್ರ ಗುರುವಂತರ್ಗತ ಪ್ರಾಣಸ್ಥ ರಾಮಚಂದ್ರ ಸ್ವಾಮಿ ಭೂಪರಾಗ್ ಋಗ್ವೇದ ಪ್ರಿಯ ಋಗ್ವೇದ ಸೇವಾಮವಧಾರಯ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಸೋಮಧಾರಾಯ ಇಂದ್ರಾಯ ಪಾತಾವೇ ಸುತಃ ಸ್ವಾದಿಷ್ಟಯ ಮದಿಷ್ಟಯ ಮದಿಷ್ಟಯ ಸ್ವಾದಿಷ್ಟಯ ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಪವಸ್ವ ಮದಿಷ್ಟಯ ಸ್ವಾದಿಷ್ಟಯ ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಮದಿಷ್ಟಯ ಪವಸ್ವ ಪವಸ್ವ ಮದಿಷ್ಟಯ ಮದಿಷ್ಟಯ ಪವಸ್ವ ಸೋಮ ಸೋಮ ಪವಸ್ವ ಮದಿಷ್ಟಯ ಮದಿಷ್ಟಯ ಪವಸ್ವ ಸೋಮ ಪವಸ್ವ ಸೋಮ ಸೋಮ ಪವಸ್ವ ಪವಸ್ವ ಸೋಮ ಧಾರಾಯ ಧಾರಾಯ ಸೋಮ ಪವಸ್ವ ಪವಸ್ವ ಸೋಮ ಧಾರಾಯ ಸೋಮ ಧಾರಾಯ ಧಾರಾಯ ಸೋಮ ಸೋಮ ಧಾರಾಯ ಧಾರಯೇತಿ ಧಾರಾಯ ಇಂದ್ರಾಯ ಪಾತಾವೇ ಪಾತಾವ ಇಂದ್ರಾಯೇಂದ್ರ ಪಾತಾವೇ ಸುತ ಸುತ ಪಾತಾವ ಇಂದ್ರಾಯ ಪಾತಾವೇ ಸುತ ಪಾತಾವೇ ಸುತ ಸುತ ಪಾತಾವೇ ಪಾತಾವೇ ಸುತಃ ಸುತ ಇತಿ ಸುತಃ ಓಂ ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಸೋಮಧಾರಾಯ ಇಂದ್ರಾಯ ಪಾತಾವೇ ಸುತಃ ಹರಿ ಓಂ ಸ್ವಸ್ತಿ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಘವೇಂದ್ರ ಗುರುಮಂತ್ರಗದ ಪ್ರಾಣಸ್ಥ ರಾಮಚಂದ್ರ ಸ್ವಾಮಿ ಭೂಪರಾಗ್ ಯದುರ್ವೇದ ಪ್ರಿಯ ಯದುರ್ವೇದ ಸೇವಾಮವಧಾರಯ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶತಮಾನಂ ಭವತಿ ಶತಾಯಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತಿ ಶತಮಾನಂ ಭವತಿ ಭವತಿ ಶತಮಾನಗಂ ಶತಮಾನಂ ಭವತಿ ಶತಾಯಃ ಶತಾಯುರ್ಭವತಿ ಶತಮಾನಗಂ ಶತಮಾನಂ ಭವತಿ ಶತಾಯಃ ಭವತಿ ಶತಾಯಶ್ಚತಾಯರ್ಭವತಿ ಭವತಿ ಶತಾಯಃ ಪುರುಷಃ ಪುರುಷಃ ಶತಾಯರ್ಭವತಿ ಭವತಿ ಶತಾಯಃ ಪುರುಷಃ ಶತಾಯಃ ಪುರುಷಃ ಪುರುಷಃ ಶತಾಯಶ್ಚತಾಯಃ ಪುರುಷಃ ಶತೇಂದ್ರಿಯಃ ಶತೇಂದ್ರಿಯಃ ಪುರುಷಃ ಶತಾಯಶ್ಚತಾಯಃ ಪುರುಷಃ ಶತೇಂದ್ರಿಯಃ ಶತಾಯುರಿತಿ ಶತ ಆಯುಃ ಪುರುಷಶ್ಚತೇಂದ್ರಿಯಶ್ಚತೇಂದ್ರಿಯ ಪುರುಷಃ ಪುರುಷಶ್ಚತೇಂದ್ರಿಯ ಆಯುಷ್ಯಾಯುಷಿ ಶತೇಂದ್ರಿಯ ಪುರುಷಃ ಪುರುಷಶ್ಚತೇಂದ್ರಿಯ ಆಯುಷಿ ಶತೇಂದ್ರಿಯ ಆಯುಷ್ಯಾಯುಷಿ ಶತೇಂದ್ರಿಯಶ್ಚತೇಂದ್ರಿಯ ಆಯುಷ್ಯೇ ವೈವಾಯುಷಿ ಶತೇಂದ್ರಿಯಶ್ಚತೇಂದ್ರಿಯ ಆಯುಷ್ಯೇವ ಶತೇಂದ್ರಿಯ ಇತಿ ಶತ ಇಂದ್ರಿಯಃ ಆಯುಷ್ಯೇ ವೈವಾಯುಶ್ಚಾಯುಷ್ಯೇವೇಂದ್ರಿಯ ಇಂದ್ರಿಯ ಏವಾಯುಶ್ಚಾಯುಷ್ಯೇವೇಂದ್ರಿಯೇ ಏವೇಂದ್ರಿಯ ಇಂದ್ರಿಯ ಏವೈವೇಂದ್ರಿಯೇ ಪ್ರತಿ ಪ್ರತೀಂದ್ರಿಯ ಏವೈವೇಂದ್ರಿಯೇ ಪ್ರತಿ ಇಂದ್ರಿಯೇ ಪ್ರತಿ ಪ್ರತೀಂದ್ರಿಯ ಇಂದ್ರಿಯೇ ಪ್ರತಿ ಪ್ರತಿತಿಷ್ಠತಿ ತಿಷ್ಠತಿ ಪ್ರತೀಂದ್ರಿಯ ಇಂದ್ರಿಯೇ ಪ್ರತಿತಿಷ್ಠತಿ
प्रतिष्ठति तिष्ठति प्रति प्रतिष्ठति तिष्ठति तिष्ठति ओम शतमानं भवति शतायः पुरुषः शतेन्द्रियायश्चेवेन्द्रिये प्रतिष्ठति हरिः ओम तस्ति देवदेवोत्तम देवता सार्वभौम अखिलांडकोटि ब्रह्मांड नायक राघवेन्द्र गुरुवंतरगत प्राणस्थ रामचंद्र स्वामिन् भोपरा सामवेद प्रिया सामवेद सेवा मम धारया श्री गुरुभ्यो नमः ओम इदामे विष्णो विचक्रामाई त्राइदानि ददाइ पादाम सामो दामा स्यापा ओवा ये सुले ओम स्वस्ति देवदेवोत्तम देवता सार्वभौम अखिलांड कोटि ब्रह्मांड नायक राघवेन्द्र गुरुवंतरगत प्राणस्थ रामचंद्र स्वामिन् भोपरा अथर्ववेद प्रिया अथर्ववेद सेवा मम धारया श्री गुरुभ्यो नमः हरिः ओम भद्रं गरणे विष्णुयाम देवाः भद्रं पश्ये माक्षवीर्यजत्राः श्रीरंगे सुट्टवां सत्तनोभिः व्यशेम देवहितैर्यरायः स्वस्ति न इन्द्र वृद्धश्रवाः स्वस्ति न पूषा विश्ववेदाः स्वस्ति नो वृक्ष अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः ॐ स्वस्ति देवदेवोत्तम देवता सार्वभौम अखिलांड कोटि ब्रह्मांड नायक राघवेन्द्र गुरुवंतरगत प्राणस्थ रामचंद्र स्वामिन् बहुपरा वेदांत शास्त्र प्रिया वेदांत शास्त्र सेवा मम धारया श्री गुरुभ्यो नमः हरिः ओम स्वतंत्रम अस्वतंत्रं च द्विविधं तत्त्वमिष्यते स्वतंत्रो भगवान् विष्णुः भावा भावो विदेतरतः मुक्षुणा खलु परमात्मा जगदुदयाद निमित्तत्वेन अवश्यम् अवगन्तव्यमिति सकल सच्चास्त्राणाम् अभिप्रतिपन्नः अर्थः इदं च आवान्तरभेदभिन्नस्य जगतः विज्ञानम् अपेक्षत इति जगदपि तथा अवगन्तव्यम् एतदर्थमेव ब्रह्मसूत्रे ओम् जन्नाद्यसहितः ओम् इति सूत्रेण उक्तम् यथा न हि शुक्तिरजतम् न हि शुक्तिरजतम् नहि तत्त्वम् यथा गृहे देवदत्तः नास्तीत्येतावत् न प्रमेयम् इति शङ्कायाम् अत्यन्त असदेवरजतम् शुक्तिकायाम् भासते इति वादे तु नायम् दोषः इति भगवत्पादैः शङ्का निराकरोति ओम् स्वस्ति देवदेवोत्तम देवता सार्वभौम अखिलांड कोटि ब्रह्मांड नायक राघवेन्द्र गुरुवंतरगत प्राणस्थ रामचंद्र स्वामिन् बहुपराक् इतिहास प्रिया इतिहास देवा मम धारया सत्येन भक्त्या च विरक्तिमत्या मत्या च धृत्या च तपस्यया च हराम रामेति सदोपगायन् प्रभञ्जने किं पुरुषेषु रेमे ओम स्वस्ति देवदेवोत्तम देवता सार्वभौम अखिलांड कोटि ब्रह्मांड नायक राघवेन्द्र गुरुवंतरगत प्राणस्थ रामचंद्र स्वामिन् बहुपरा पुराण प्रिया पुराण सेवा मम धारया श्री गुरुभ्यो नमः हरि ओम सत्यव्रतम सत्यपरम त्रिसत्यम सत्यस्य योनिम हितं च सत्ये सत्यस्य सत्यमुत सत्यनेत्रम सत्यात्मकं त्वां शरणं प्रपन्नाः ओम स्वस्ति देवदेवोत्तम देवता सार्वभौम अखिलांड कोटि ब्रह्मांड नायक राघवेन्द्र गुरुवंतरगत प्राणस्थ रामचंद्र स्वामिन् बहुपरा प्रवचन प्रिया प्रवचन सेवा मम धारया
व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। आपादमौली पर्यन्तं गुरुनामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। यदादित्य गतं तेजः जगद्वासयते किलं यच्चन्द्रमसि यच्चाग्नौ तत्तेजो विद्धिमामकम्। ನಮ್ಮ ಸಂಪ್ರದಾಯದಲ್ಲಿ ದೀಪ ಹಚ್ಚಿ ಕಾರ್ಯಕ್ರಮ ಮಾಡುವಂತಹದ್ದು ಅನೂಚಾನವಾಗಿ ಬಂದದ್ದು. ದೀಪ ನಂದಿಸಿ ಹುಟ್ಟುಹಬ್ಬ ಆಚರಣೆ ಮಾಡುವ ಮೌಢ್ಯ ನಂಬಿಕೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಯಾವುದು ಇದ್ರೂ ಕೂಡ ಅರಿತು ಮಾಡುವ ನಂಬಿಕೆಗಳೇ ಹೊರತು ಅಜ್ಞಾನದಿಂದ ಅಂಧಶ್ರದ್ಧೆಯಿಂದ ಮಾಡುವ ಕಾರ್ಯಕ್ರಮ ಯಾವುದೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇಲ್ಲ. ಏನಿದ್ರೂ ದೀಪ ಹಚ್ಚುವಂತಹದ್ದು, ಮಗು ಬೆಳೆಯುವಾಗ ಈ ದೀಪ ಉರಿದ ಹಾಗೆ ಬೆಳೀತಾ ಬರಬೇಕು ಅಂತ ನಮ್ಮ ಚಿಂತನೆ. ದೀಪವನ್ನು ನಂದಿಸಿದ್ರೆ ಈ ಮಗು ಇದರ ಒಳಗಿದ್ದ ಜ್ಞಾನ ನಂದಿ ಹೋಗ್ಲಿ ಅನ್ನುವಂತಹದ್ದು ಇದು ಮೂಢನಂಬಿಕೆ ಹೊರತು ನಿಜವಾದ ನಂಬಿಕೆ ಅಲ್ಲ. ನಮ್ಮ ಹಿಂದೂಗಳ ನಂಬಿಕೆ ಅಂತಂದ್ರೆ ಇದು ಶ್ರದ್ಧಾಮಯವಾಗಿರತಕ್ಕಂಥದ್ದು. ದೀಪ ಹಚ್ಚಿ ದೇವರ ಒಳಗೆ ಪ್ರವೇಶ ಮಾಡಬೇಕಾದ್ರೆ ದೀಪ ಹಚ್ಚುತ್ತೇವೆ. ವಿದ್ಯುತ್ ಇರಬಹುದು, ಇಲೆಕ್ಟ್ರಿಸಿಟಿ ಇರಬಹುದು, ಆದರೆ ನಮಗೆ ದೀಪ ಹಚ್ಚದ ದೇವರ ಪೂಜೆ ಪ್ರಾರಂಭ ಮಾಡುವುದು ನಮ್ಮಲ್ಲಿ ಸಂಪ್ರದಾಯ ಇಲ್ಲ. ಇವತ್ತು ಈ ಕಾರ್ತೀಕ ಮಾಸದಲ್ಲಿ ಕಣತೆಯಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಅದಕ್ಕೆ ದೀಪ ಹಚ್ಚಿ ನಾವು ಬೆಳಗಿಸುತ್ತೇವೆ. ಕೋಟಿ ದೀಪ, ಲಕ್ಷ ದೀಪ, ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಹತ್ತಾರು ದೀಪಗಳನ್ನು ನಾವು ದೇವರ ಮುಂದೆ ಹಚ್ಚಿಡ್ತೇವೆ. ನಾವು ಆ ಎಣ್ಣೆ ಹಾಕ್ತೇವೆ, ನಾವು ಎಣ್ಣೆ ಹಾಕಿ ಬತ್ತಿ ಇಟ್ಟು ಅದಕ್ಕೆ ಬೆಂಕಿ ಕೊಡುವಾಗ ನಮ್ಮ ಅನುಸಂಧಾನ ಎಷ್ಟಿರ್ತದೆ. ಕಣ್ಣು ಮುಚ್ಚಿಕೊಂಡು ದೀಪ ಹಚ್ತೇವೆ ನಾವು, ನಿಜವಾಗಿ ಕಣ್ಣು ತೆರೆಸ್ಲಿಕ್ಕಿರ್ತಕ್ಕ ದೀಪ. ಆದರೆ ದೀಪ ಹಚ್ಚುವಾಗ ಕೈ ಮುಗಿದು ನಾವು ಕಣ್ಣು ಮುಚ್ಚಿ ದೀಪ ಹಚ್ತೇವೆ. ಎಷ್ಟು ಕಡೆ ನಾನು ನೋಡಿದ್ದೇನೆ, ಆ ಎಣ್ಣೆ ಹಾಕುವಾಗ ಬರೀ ಎಣ್ಣೆ ಹಾಕುವುದಿಲ್ಲ, ಒಂದು ಇಷ್ಟು ಎಣ್ಣೆ ಇರಬಹುದು, ಒಂದು ಡಬ್ಬೆಯಲ್ಲಿ ಒಂದು ಇಷ್ಟು ಎಣ್ಣೆ ತರಬಹುದು ಅಂಗಡಿಯಿಂದ. ಆ ಎಣ್ಣೆ ತಂದ್ರೆ ಹಾಗೆಯೇ ಹಣತೆಗೆ ಹಾಕುವುದಿಲ್ಲ. ಆ ಎಣ್ಣೆಯನ್ನು ತಂದು ಒಂದು ಗರ 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 ತಿರುಗಿಸಿ ತನ್ನ ಹೆಂಡತಿಯ ತಲೆಗೊಂದಷ್ಟು ಗರ 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 ತಿರುಗಿಸಿ ತನ್ನ ಮಗನ ತಲೆಗೊಂದಿಷ್ಟು ಸುತ್ತು ಬರಿಸಿ ತನ್ನ ಮಗನ ತಲೆಗೆ ಸುತ್ತು ಹಾಕಿ ಮಣ 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 ಅಂತ ಬಾಯಲ್ಲಿ ಏನೋ ಹೇಳಿ ಆ ಹಣತೆಗೆ ಹಾಕ್ತಾನೆ. ನಾನು ಕೇಳಿದ್ದುಂಟು, ಎಂತದ್ದು ನೀನು ತಲೆಗೆ ತಿರುಗಿಸಿದ್ದು ಅಂತ. ಅವ ಹೇಳಿದ, ಈ ಡಬ್ಬಿಯಲ್ಲಿ ಎಣ್ಣೆ ಹಾಕಿದ್ದೇನೆ, ಅದನ್ನು ತಲೆಗೆ ತಿರುಗಿಸಿ ಹೇಳಿದ್ದು, ನಾನು ಎಷ್ಟು ಪಾಪ ಮಾಡಿದ್ದೇನೆ ಗೊತ್ತಿದ್ದು ಗೊತ್ತಿಲ್ಲದೆ ಎಲ್ಲ ಪಾಪ ನೀನು ಎಣ್ಣೆಗೆ ಆಹ್ವಾನ, ನಿನಗೆ ಬಾ ಅಂತ ಇನ್ವಿಟೇಷನ್ ಕೊಡದಂತೆ. ಹೆಂಡತಿಯನ್ನು ತಪ್ಪು ಮಾಡಿದ್ದಾಳೆ, ಅನ್ಯಾಯ ಮಾಡಿದ್ದಾಳೆ, ಅದೆಲ್ಲ ಪಾಪ ಈ ಎಣ್ಣೆಯಲ್ಲಿ ಬರಲಿ ಅಂತ. ಹಾಗೆ ಮಗ ಮಗಳು ಮನೆಯಲ್ಲಿ ಇರುವುದೇ ಮೆಂಬರ್ ನಾಲ್ಕು, ಹಾಗಾಗಿ ಎಲ್ಲರ ಪಾಪನೂ ಕೂಡ ಈ ಎಣ್ಣೆಗೆ ಹಾಕಿತು. ಎಣ್ಣೆ ಏನ್ ಮಾಡಿತ್ತು, ಅದು ಬತ್ತಿಯ ಮೂಲಕ ಮೇಲಕ್ಕೆ ಹೋಯಿತು. ಬತ್ತಿಯ ಮೂಲಕ ಹೊದ್ದು ಎಲ್ಲಿ ಹೋಯಿತು, ಅಗ್ನಿಗೆ ಸಿಕ್ಕಿತು. ಅಗ್ನಿ ಏನು ಮಾಡಿತು, ನಾವು ಎಷ್ಟು ಪಾಪ ಮಾಡಿದ್ದೇವೆ ಅಷ್ಟನ್ನೂ ಸುಟ್ಟು ಅದು ಬೂದಿ ಮಾಡಿ ನಿಮ್ಮ ಪಾಪವನ್ನೆಲ್ಲ ನಾಶ ಮಾಡಿತು. ಇದು ನಮ್ಮ ಸಂಸ್ಕೃತಿ, ನಮ್ಮ ಚಿಂತನೆ, ಸಚ್ಚಿಂತನೆ. ಕಣ್ಣು ಮುಚ್ಚಿದ್ದು ಏನು ಅಂತಂದ್ರೆ, ಕಣ್ಣು ಮುಚ್ಚಿಯೋ ಕಣ್ಣು ತೆರೆದೋ ನಾನು ಪಾಪ ಮಾಡಿದ್ದೇನೆ ಅದೆಲ್ಲ ನೆನಪಿಸ್ಲಿಕ್ಕೆ ಒಂದ್ಸಲ ಕಣ್ಣು ಮುಚ್ಚುದು. ತೆರೆದ್ರೆ ನೆನಪಾಗುದಿಲ್ಲ ಕಣ್ಣು ಎಷ್ಟು ಪಾಪ ಮಾಡಿದ್ದೇನೆ ಅಂತ. ಕಣ್ಣು ಮುಚ್ಚಿದ್ರೆ ಎಲ್ಲ ನೆನಪಾಗುತ್ತೆ. ಕೆಲವರು ಈ ಜನ್ಮ ಅಲ್ಲ, ಹಿಂದಿನ ಜನ್ಮ, ಅದಕ್ಕೆ ಹಿಂದಿನ ಜನ್ಮ, ಇಷ್ಟು ಇರುವುದು ಎಣ್ಣೆ, ಅದೆಲ್ಲ ಪಾಪ ಪರಿಹಾರ ಮಾಡುವ ಶಕ್ತಿ. ಹಾಗಾಗಿ ನಮ್ಮಲ್ಲಿ ದೇವರ ಮುಂದೆ ದೀಪ ಹಚ್ಚುವಾಗ ಅದರಲ್ಲಿ ನಮ್ಮಲ್ಲಿ ಶ್ರದ್ಧೆ ಇದೆ, ನಮ್ಮಲ್ಲಿ ನಂಬಿಕೆ ಅದರಲ್ಲಿ ತುಂಬಿಕೊಂಡಿದೆ ಅಂತ. ನಾವು ದೀಪ ಹಚ್ತೇವೆ. ದೀಪ ಅಂದ್ರೆ ಅದರಲ್ಲಿ ಟೆಂಪರೇಚರ್ ಇದೆ, ಅದರಲ್ಲಿ ಬಿಸಿ ಇದೆ, ಅದರಲ್ಲಿ ಔಷ್ಣ್ಯ ಇದೆ. ನಾವು ದೇವರ ಮುಂದೆ ದೀಪ ಹಚ್ತೇವೆ. ನಾವು ಹಚ್ಚುವಾಗ ನಮ್ಮಲ್ಲಿ ಏನು ಅನುಸಂಧಾನ ಇದೆ ಅಂತಂದ್ರೆ, ದೀಪ ಉರಿದ ಹಾಗೆ, ಹೊಟ್ಟೆ ಉರಿಲಿ ಅಂತಲ್ಲ, ದೀಪ ಉರಿದ ಹಾಗೆ ನನ್ನ ದೇಹದಲ್ಲಿ ಬಿಸಿ ಉಳಿಯಲಿ. ನಮ್ಮಲ್ಲಿ ದೇಹದಲ್ಲಿ ಟೆಂಪರೇಚರ್ ಅಂತ ಇರ್ತದೆ, ಅದು ಕಡಿಮೆ ಆದ್ರೂ ರೋಗ, ಜಾಸ್ತಿ ಆದ್ರೂ ದೊಡ್ಡ ರೋಗ, ಏನಿದ್ರೂ ಅದು ಜ್ವರ ಅಥವಾ ಶಾಂತಿ. ತುಂಬಾ ತಣ್ಣಗಾದ್ರೆ ಏನ್ ಮಾಡಬೇಕು,
ಏನು ಮಾಡಲಿಕ್ಕೂ ಆಗುವುದಿಲ್ಲ. ಅದನ್ನು ರುದ್ರಭೂಮಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲಿ ಬೆಂಕಿಯಲ್ಲಿಟ್ಟು ಬಿಸಿ ಮಾಡಬೇಕು ಅಷ್ಟೇ. ಬಿಸಿ ಮಾಡಲಿಕ್ಕಿರುವ ಮಾರ್ಗ ಅಂದ್ರೆ ಬೇರೆ ಏನಿಲ್ಲ. ತಣ್ಣಗೂ ಆಗಬಾರದು, ಬಿಸಿ ಜಾಸ್ತಿಯೂ ಆಗಬಾರದು. ಒಂದು ಟೆಂಪರೇಚರ್ ಇಷ್ಟೇ ಬಿಸಿ ಇರಬೇಕು ಅಂತಿದೆ. ನಾವು ದೇವರ ಮುಂದೆ ದೀಪ ಹಚ್ಚುವಾಗ ನಾವು ಮಾಡುವ ಪ್ರಾರ್ಥನೆ ಇಷ್ಟೇ: ಸ್ವಾಮಿ, ನಿನ್ನ ಮುಂದೆ ದೀಪ ಹಚ್ಚಿದ್ದೇನೆ, ಈ ದೀಪ ನನ್ನ ದೇಹದಲ್ಲಿ 100 ವರ್ಷ ಒಳ್ಳೆಯ ಟೆಂಪರೇಚರ್ ಮೇಂಟೆನೆನ್ಸ್ ಮಾಡಲಿ, ಅಂದ್ರೆ ನನ್ನ ಆರೋಗ್ಯ ಚೆನ್ನಾಗಿರಲಿ ಅನ್ನುವ ಪ್ರಾರ್ಥನೆ ಆ ದೀಪ ಪ್ರಜ್ವಾಲನೆಯ ಹಿನ್ನೆಲೆಯಲ್ಲಿ ಅದರಲ್ಲಿ ತುಂಬಿಕೊಂಡಿರ್ತದೆ ಅಂತ. ಅಂದ್ರೆ ಯಾವುದು ಬ್ರಹ್ಮಾಂಡದಲ್ಲಿ ಅದನ್ನು ಪಿಂಡಾಂಡದಲ್ಲಿ ನಾವು ಚಿಂತನೆ ಮಾಡಬೇಕು ಅನ್ನುವ ಅನುಸಂಧಾನ ಅದರಲ್ಲಿ ತುಂಬಿಕೊಂಡಿರ್ತದೆ ಅಂತ. ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಹೇಗೆ ಸಮರ್ಪಣೆ ಮಾಡ್ತೇವೆ ನಾವು? ಒಂದು ದೇವರ ಮುಂದೆ ತಟ್ಟೆ ಹಿಡಿದು ಸಮರ್ಪಣೆ ಮಾಡುವ ಒಂದು ಕ್ರಮ. ಇನ್ನೊಂದು ಕ್ರಮ ಏನು ಅಂತಂದ್ರೆ ಅತೀತಿ ಅಗ್ನಿಹಿ ಅಂತ ನಮ್ಮ ಆಚಾರ್ಯರು ಅರ್ಥ ಹೇಳಿದ್ದಾರೆ. ಯಾವುದು ತಿಂತದೆ ಅದು ಅಗ್ನಿ. ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡುವವ ಅಗ್ನಿ, ಅಗ್ನಿಯ ಕೆಲಸ. ನಾವು ಅಗ್ನಿಯಲ್ಲಿ ಏನಾದರೂ ಕೊಟ್ರೆ ಅಗ್ನಿ ಯಾರಿಗೆ ಮುಟ್ಟಿಸಬೇಕೋ ಅವನಿಗೆ ಮುಟ್ಟಿಸ್ತಾನೆ. ಮಹಾಪ್ರಾಮಾಣಿಕ ಅಗ್ನಿ, ಅವನೇನು ಲಂಚ ಏನು ಕೇಳೋದಿಲ್ಲ, ಟೇಬಲ್ ನಡಿಯಲ್ಲಿ ಎಂಥದೂ ಕೇಳೋದಿಲ್ಲ, ಕೊಟ್ರೆ ತೆಕ್ಕೊಳ್ಳೋದೂ ಇಲ್ಲ. ಅದು ಏನು ಕೊಟ್ಟರು 100% ಗ್ಯಾರಂಟಿ. ಅದು ಅಗ್ನಿಯ ಮಧ್ಯಮದಲ್ಲಿ ನೀವು ಕೊಟ್ರೆ ಅದರಲ್ಲಿ ಅಡ್ರೆಸ್ ಸರಿಯಾಗಿ ಬರೆದ್ರೆ ಯಾರ್ಯಾರಿಗೆ ಮುಟ್ಟಿಸಬೇಕು ಅಂತ ನೀವು ಹೇಳ್ತೀರಿ. ನಿಮ್ಮ ಇಷ್ಟ ದೇವತೆ ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಅಗ್ನಿಯಲ್ಲಿ ನೀವು ಹೇಳಿದ್ರೆ ಅಡ್ರೆಸ್ ಅಂದ್ರೆ ಮನಸ್ಸಲ್ಲಿ ಬರೀಬೇಕು, ಇದು ಇಂಥವರಿಗೆ ಹೋಗಿ ಮುಟ್ಟಬೇಕು ಅಂತ ನೀವು ಹೇಳಿದ್ರೆ ಗಣಪತಿಯ ಒಳಗೆ ಮುಖ್ಯಪ್ರಾಣ ಇದ್ದಾನೆ, ಅವನ ಒಳಗೆ ದೇವರು ಇದ್ದಾನೆ ಅಂತ ಅಡ್ರೆಸ್ ಬರೆದು ನೀವು ಕೊಟ್ರೆ ಅಗ್ನಿ ಮುಟ್ಟಿಸ್ತೀಯಾ ಅಂತ ಕೇಳಿದ್ರೆ ಅಗ್ನಿ ನಾವು ಕೊಟ್ಟದ್ದನ್ನು ಪ್ರಾಮಾಣಿಕವಾಗಿ ಸ್ವೀಕಾರ ಮಾಡಿ ದೇವರಿಗೆ ಮುಟ್ಟಿಸುವ ಪ್ರಾಮಾಣಿಕ ಪೋಸ್ಟ್ ಮ್ಯಾನ್ ಅಂದ್ರೆ ಈ ದೀಪ, ಈ ಅಗ್ನಿ. ನಾವು ಕೊಟ್ಟದ್ದು ಅಷ್ಟೂ ಹೋಗಿ ಆ ದೇವರಿಗೆ ಮುಟ್ಟಿಸ್ತಾನೆ ಅಂತ ದೇವರು ಸ್ವೀಕಾರ ಮಾಡಿ ಜನ ಹೇಳ್ತಾರೆ ಬೂದಿ ಕೊಟ್ಟ ಅಂತ. ಅಂತ ಮಂದಿಗೆ ಅಷ್ಟೇ ಅರ್ಥ, ಬೂದಿ ಕೊಡುವುದಲ್ಲ, ದೇವರು ಭಸ್ಮ ಕೊಡ್ತಾರೆ. ಭಸ್ಮ ಭೂತಿ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಭೂತಿ ಅಂದ್ರೆ ವಿಭೂತಿ ಅಂತ ಅರ್ಥ. ವಿಭೂತಿ ಅಂದ್ರೆ ವಿಭೂತಿ ಭೂತಿ ಐಶ್ವರ್ಯ ಅಂತ ಕೋಶಕಾರರು ಹೇಳ್ತಾರೆ. ಅಂದ್ರೆ ನಾವು ಅಗ್ನಿಗೆ ನಮ್ಮಲ್ಲಿದ್ದದನ್ನೆಲ್ಲ ಇದನ್ನು ನಮಮ ಅಂತ ಕೊಟ್ರೆ ಅಗ್ನಿ ಅದು ದೇವರಿಗೆ ಕೊಟ್ಟು ವಾಪಸ್ ಬರುವಾಗ ಬರಿ ಕೈಯಲ್ಲಿ ಬರುವುದಿಲ್ಲ, ಅದನ್ನು ಬೂದಿ ಅಂದ್ರೆ ಸಂಸ್ಕೃತದಲ್ಲಿ ಅದನ್ನು ಭೂತಿ ಅಂತ ಹೇಳ್ತಾರೆ. ವಿಭೂತಿ ಅಂದ್ರೆ ಮನೆಯಲ್ಲಿ ಬೇಕಾದಷ್ಟು ಐಶ್ವರ್ಯಗಳನ್ನು ಸುರಿಸ್ತಾನೆ ಅಗ್ನಿ ದೀಪ ಅನ್ನುವ ಅನುಸಂಧಾನ ನಮ್ಮಲ್ಲಿ ತುಂಬಿಕೊಂಡು ನಾವು ದೀಪವನ್ನು ಹಚ್ಚುವ ಕಾರ್ಯಕ್ರಮ. ಒಂದು ದಾವಣಗೆರೆ ಹತ್ರ ಊರಿನ ಹೆಸರು ಮರ್ತು ಹೋಯ್ತು, ಅಲ್ಲಿ ಇಂತಹ ಲಕ್ಷ ದೀಪೋತ್ಸವದ ಒಂದು ಕಾರ್ಯಕ್ರಮ. ಯಾಕೋ ಗ್ರಾಚಾರ ಕೆಟ್ಟು ನನ್ನನ್ನು ಕರೆದಿದ್ದರಲ್ಲಿ, ನನ್ನೊಟ್ಟಿಗೆ ಇನ್ನೊಬ್ಬರು ಸ್ವಾಮಿಗಳು ಅಲ್ಲಿ ಲೋಕಲ್ ಸ್ವಾಮಿಗಳು ಬಂದಿದ್ರು. ನಾವು ದೀಪ ಹಚ್ಚಿ ಆಯ್ತು, ಉದ್ಘಾಟನೆ ಆಯ್ತು ಕಾರ್ಯಕ್ರಮ. ಆದ ಮೇಲೆ ಸ್ವಾಮಿಗಳು ಬಂದ್ರೆ ಇದೊಂದು ಗ್ರಾಚಾರ ಒಂದು ಮೈಕ ಕೊಡ್ತಾರೆ. ಆ ಸ್ವಾಮಿಗಳು ಮಾತಾಡಿದ್ರು. ಅವ್ರು ಏನ್ ಮಾತಾಡಿದ್ರು ಅಂತಂದ್ರೆ, ನೋಡಿ ಇಷ್ಟೆಲ್ಲ ನೀವು ದೀಪ ಹಚ್ಚಿದ್ದೀರಿ, ಈ ಕಾರ್ಯಕ್ರಮ ಎಲ್ಲ ವೇಸ್ಟ್ ನಿಮ್ದು. ನೀವು ಏನು ಎಣ್ಣೆ ಇದೆ ಬಡವರ ತಟ್ಟೆಗೆ ನೀವು ಹಾಕಿ ಹಾಕಿದ್ರೆ ಅಷ್ಟು ಜನರ ಹೊಟ್ಟೆ ತುಂಬುತ್ತೆ, ಇಷ್ಟು ಎಣ್ಣೆ ವೇಸ್ಟ್ ಆಯ್ತು ಅಂತ. ಅವರನ್ನು ಕರೆದದ್ದು ಲಕ್ಷದೀಪ ಉದ್ಘಾಟನೆಗೆ ಅಂತ. ಅವರು ಮಾಡಿದ್ದು ಲಕ್ಷದೀಪ ನಂದಾದೀಪ ಅಲ್ಲ, ಲಕ್ಷಾದೀಪ ನಂದುವ ಹಾಗೆ ಮಾಡಿದ ಕಾರ್ಯಕ್ರಮ ಸ್ವಾಮಿಗಳದ್ದು. ಆಮೇಲೆ ನನಗೊಂದು ಮೈಕ ಕೊಟ್ಟರು. ಏನ್ ಹೇಳ್ಬೇಕು, ಸ್ವಾಮಿಗಳು ಚೆನ್ನಾಗಿ ಹೇಳಿದ್ರು ಅಂತ ಹೇಳಬೇಕಾ? ಅಲ್ಲ, ನಿಮ್ಮ ಕಾರ್ಯಕ್ರಮ ಸರಿ ಇಲ್ಲ ಅಂತ ಹೇಳಿದ ಹಾಗೆ. ನಮ್ದು ಕ್ರಮನೇ ಹಾಗಿಲ್ಲ. ಯಾಕಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ, ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೇ ಕಿಲಂ ಯಚ್ಚಂದ್ರಮಸಿ ಯಚ್ಚ ಅಗ್ನೋ ತತ್ತೇಜ ವಿದ್ಯಿ ಮಾಮಕಂ ಅಂತ ದೇವರು ಹೇಳ್ತಾನೆ. ಸೂರ್ಯನಲ್ಲಿರುವ ಬಿಸಿಲು ಅದು ನಂದೇ, ಚಂದ್ರನಲ್ಲಿರತಕ್ಕಂತಹ ಶೈತ್ಯ ಶೀತ ದೀದಿತಿ ಅದು ನಂದೇ, ಅದರ ನಾನು ತುಂಬಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ದೀಪದಲ್ಲಿ ಅಗ್ನಿಯಲ್ಲಿ ಏನು ವಿಭೂತಿ ರೂಪ ಇದೆ ಅದು ನನ್ನ ವಿಭೂತಿ ರೂಪ ಅದರಲ್ಲಿದೆ ಅಂತ ಭಗವಂತ ಹೇಳಿರ್ತಕ್ಕಂಥದ್ದು. ನಾನವರಿಗೆ ಹೇಳಿದೆ, ದೀಪ ಹಚ್ಚಿ ನಾವು ಇಲ್ಲಿ ದೇವರ ಉತ್ಸವ ಮಾಡಿದ್ದೇವೆ ಕಾರ್ತೀಕ ಮಾಸದಲ್ಲಿ ಅಂತ. ಒಂದು ಚಿಂತನೆ ಇದು ವೇಸ್ಟ್ ಅಂತ. ನಾನು ಹೇಳುವುದು ಇಷ್ಟೇ, ಈ ಎಣ್ಣೆ ಹಚ್ಚಿ ದೀಪ ಹಚ್ಚಿದಿರಿ ವೇಸ್ಟ್ ಆದ್ರೆ ಶರೀರಕ್ಕೆ ಅಂತಂದ್ರೆ ಏನಿಲ್ಲ,
ಇನ್ನೊಂದು ಹಾಕಬಾರದ ಎಣ್ಣೆ ಉಂಟಲ್ಲ, ಅದನ್ನು ಹಾಕಿ ದೇಹ ಹಾಳು ಮಾಡಿಕೊಳ್ತಾರಲ್ಲ, ಅದಕ್ಕೆ ಹಾಕುವ ಹಣಕ್ಕಿಂತ ಆ ಹಣ ಎಲ್ಲ ಇಲ್ಲಿ ಸುರೀರಿ. ಅಲ್ಲಿ ಬಂದವರು ಅಂತಹ ವರ್ಗದವರೇ, ಅವರೆಲ್ಲ ಖುಷಿಪಟ್ರು. ಅವರು ಸ್ವಾಮಿ ಇನ್ನೊಂದ್ಸಲ ಹೇಳಿ ಅಂತ ಹೇಳಿದ್ರು ಅಲ್ಲಿ. ಹಾಗಾಗಿ ನಮ್ದು ಎಣ್ಣೆ ಹಾಕುದು ಅಂದ್ರೆ ದೇವರ ಪ್ರೀತಿಗೋಸ್ಕರ ಮಾಡೋದು. ಇದು ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲ, ಇದು ದುಶ್ಚಟ ಅಲ್ಲ, ಇದು ದುರ್ವ್ಯಸನ ಅಲ್ಲ. ಒಳಗಿರ್ತಕ್ಕಂತಹ ಸಂಕಟ ಅನ್ನು ದೇವರಿಗೆ ಪರಿಹಾರ ಮಾಡೋದು, ಇದು ಮೂಢನಂಬಿಕೆ ಅಲ್ಲ. ಎಣ್ಣೆ ಹಾಕಿ ನಮ್ಮ ಕಷ್ಟ ನಮ್ದು ಪರಿಹಾರ ಆದದ್ದಿದೆ, ಸಮಸ್ಯೆ ಪರಿಹಾರ ಆದದ್ದಿದೆ, ಆಯುಷ್ಯ ಕ್ಷೀಣ ಆಗಿದ್ರೆ ಅಭಿವೃದ್ಧಿ ಆದದ್ದಿದೆ. ಹಾಗಾಗಿ ಇದು ಒಳ್ಳೆಯ ಕಾರ್ಯಕ್ರಮ. ಈ ದೀಪದ ಉತ್ಸವದ ಈ ಪರ್ವಕಾಲದಲ್ಲಿ ನಾವು ದೀಪ ಹಚ್ಚಿ ದೇವರಲ್ಲಿ ಮಾಡುವ ಪ್ರಾರ್ಥನೆ ಇಷ್ಟೇ. ಸಮಯದಲ್ಲಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಅಂದ್ರೆ ಅದು ಸ್ನೇಹದ ಪದಾರ್ಥ, ಅಂದ್ರೆ ಅದು ಜಿಡ್ಡಿನ ಪದಾರ್ಥ. ಅದು ಸ್ನೇಹ ಜಿಡ್ಡು ಅಂದ್ರೆ ಏನು ಗೊತ್ತು? ಈ ಅಷ್ಟಮಿ ದಿವಸ ಉಂಡೆ ಮಾಡ್ತಾರ ನೋಡಿ. ಉಂಡೆ ಮಾಡುದಾದ್ರೆ ನಾನು ಅಷ್ಟಮಿ ಅಂತ ಯಾಕೆ ಹೇಳಿದ್ದಂದ್ರೆ, ನಿಮ್ಮೆಲ್ಲ ನಿತ್ಯ ಉಂಡೆ ಮಾಡುವವರು. ಅಷ್ಟಮಿಯಲ್ಲಿ ಉಡುಪಿಯ ಸಂಪ್ರದಾಯ ಪ್ರಕಾರ ಕೃಷ್ಣನ ಬಾಲಕೃಷ್ಣನಿಗೆ ಉಂಡೆ ಕಟ್ಟಬೇಕಾದ್ರೆ ಸ್ವಾಮಿಗಳೇ ಹೋಗಿ ಉಂಡೆ ಕಟ್ಟಿ ಕೃಷ್ಣನಿಗೆ ಸಮರ್ಪಣೆ ಮಾಡುವ ಸಂಪ್ರದಾಯ ಉಡುಪಿಯಲ್ಲಿ ಇವತ್ತೂ ಇದೆ. ಹಾಗಾಗಿ ನಾನು ಅಷ್ಟಮಿ ದಿವಸ ಉಂಡೆ ಅಂತ ಹೇಳಿದ್ರೆ, ಇದೇನು ಅಷ್ಟಮಿ ದಿವಸ ಉಪವಾಸ ಕೊಡಬೇಕು ಉಂಡೆಯನ್ನು ಸ್ವಾಮಿಗಳು ಹೇಳ್ತಾರೆ ಅಂತ ನೀವು ಚಿಂತೆ ಮಾಡಬೇಡಿ. ಅದು ಅಷ್ಟಮಿ ದಿವಸ ದೇವರಿಗೆ ಸಮರ್ಪಣೆ ಮಾಡುವಾಗ ಉಂಡೆ ಕಟ್ಟಬೇಕಾದ್ರೆ, ನಮಗೆಲ್ಲ ಉಂಡೆ ಕಟ್ಟಿ ಅಭ್ಯಾಸ ಇಲ್ಲ, ಉಂಡೆ ಉಂಡು ಅಭ್ಯಾಸ ಅಷ್ಟೇ. ಆದ್ರೆ ಅಲ್ಲಿ ಆ ಉಂಡೆ ಕಟ್ಟಬೇಕಾದ್ರೆ ಹಿಟ್ಟು ಸೇರುವುದಿಲ್ಲ, ಸೇರ್ಬೇಕಾದ್ರೆ ತುಪ್ಪ ಇಟ್ಟಿರ್ತಾರೆ, ತುಪ್ಪ ಹಚ್ಚಿಕೊಂಡು ಅದನ್ನು ಉಂಡೆ ಕಟ್ತೇವೆ. ನೋಡಿ ಎಷ್ಟು ಆಶ್ಚರ್ಯ ಅಂತಂದ್ರೆ, ಆ ಹಿಟ್ಟು ಸಕ್ಕರೆ ಅದು ಬೇರೆ 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 ಆಗಿರ್ತದೆ. ಒಂದ್ಸಲ ನೀವು ಆ ತುಪ್ಪ ಹಚ್ಚಿದ್ರೆ ಆ ಅಷ್ಟೂ ಹಿಟ್ಟು ಕೂಡ ಅದು ಒಟ್ಟಾಗಿ ಬಿಡುತ್ತೆ ನೋಡಿ. ಅಂದ್ರೆ ಬಿಕ್ಕಟ್ಟಾದ್ದನ್ನು ಒಕ್ಕಟ್ಟು ಮಾಡುವ ಕಾರ್ಯಕ್ರಮ, ಅದಕ್ಕೆ ಮೂಲ ಕಾರಣ ಆ ತುಪ್ಪ. ಆ ತುಪ್ಪ ಹಚ್ಚಿದ್ರೆ ಹೇಗೆ ಅಷ್ಟು ಹಿಟ್ಟು ಒಟ್ಟಾಗಿ ಒಂದು ಉಂಡೆ ಆಯಿತೋ. ಸ್ವಾಮಿ ನಾನೊಂದು ಕಡೆ ಇದ್ದೇನೆ, ನೀನೊಂದು ಕಡೆ ಇದೆ, ನಮ್ಮ ಪರಿವಾರ ಒಂದು ಕಡೆ ಇದೆ, ನನ್ನ ಈ ಸ್ನೇಹದಿಂದ ನಮ್ಮೆಲ್ಲರನ್ನೂ ಒಟ್ಟು ಮಾಡು ಅನ್ನುವ ಪ್ರಾರ್ಥನೆ ಆ ತುಪ್ಪದ ಜಿಡ್ಡಿನ ಸ್ನೇಹದಲ್ಲಿ ತುಂಬಿಕೊಂಡಿರತಕ್ಕಂತಹದ್ದು. ಹಾಗಾಗಿ ಅದರಲ್ಲಿ ನಾವು ತುಪ್ಪ ಹಾಕುವುದಲ್ಲ, ನಮ್ಮ ಸ್ನೇಹವನ್ನು ಅದರಲ್ಲಿ ನಾವು ಸುರಿಸಬೇಕು. ತುಪ್ಪ ಹಾಕುವಾಗ ನಮ್ಮ ಒಳಗಿನ ಮಾನಸ ಸ್ನೇಹವನ್ನು ಅದರಲ್ಲಿ ತುಂಬಿಸಬೇಕು. ಆ ಸ್ನೇಹದ ಮೂಲಕ ಬತ್ತಿಗೆ ಅದು ಮೇಲಕ್ಕೆ ಹೋಗಿ ಅಗ್ನಿಯಲ್ಲಿ ಹೋಗಿ ನಾವು ಮಾಡಿದ ಈ ಪ್ರೀತಿ, ನಾವು ಮಾಡಿದ ಈ ಭಕ್ತಿ, ನಾವು ಎಲ್ಲ ನಮ್ಮ ಜೀವನದ ಎಲ್ಲ ಸಂಪತ್ತು ಏನಿದೆ ಅದನ್ನು ತುಪ್ಪದ ಮೂಲಕ ಸ್ನೇಹದ ಮೂಲಕ ಸ್ವಾಮಿ ನಿನಗಿದು ಕೃಷ್ಣಾರ್ಪಣ ಅಂತ ಅನುಸಂಧಾನ ಮಾಡುವ ಈ ಕಾರ್ಯಕ್ರಮನೇ ಈ ದೀಪೋತ್ಸವಗಳು. ಲಕ್ಷ ಉಂಟೋ ಇಲ್ಲವೋ ಗೊತ್ತಿಲ್ಲ, ದೀಪ ಹಚ್ಚುವಾಗ ದೇವರ ಒಂದು ಲಕ್ಷ ಇದ್ರೆ ಅದು ಲಕ್ಷ ದೀಪೋತ್ಸವ ಅದು ಆಗುತ್ತೆ. ನಮಗೆ ಹಾಗಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಈ ಸೂರ್ಯನ ತಾಪ ಅದರಿಂದ ಈ ನಾವು ಮನೆಯಲ್ಲಿ ಒಂದು ಅಡುಗೆ ಮಾಡ್ತೇವೆ. ದೇವರು ಮಾಡುವ ಅಡಿಗೆ ಅಂದ್ರೆ ಹಣ್ಣು ಹಂಪಲು ತರಕಾರಿ, ಅದನ್ನು ಹೇಳುವ ಕ್ರಮ ನೋಡಿ ಹೇಗಿದೆ ಅಂತಂದ್ರೆ, ಅದು ಕಾಯಿ, ಇದು ಪಕ್ವ, ಇದು ಹಣ್ಣು ಎಂಬುದನ್ನು ಹೇಳುವ ಇನ್ನೊಂದು ಶಬ್ದ ಪಕ್ವ. ಪಕ್ವ ಅಂದ್ರೆ ಪಾಕ ಆದದ್ದು, ಪಾಕ ಅಂದ್ರೆ ಅಡುಗೆ ಆದದ್ದು. ಅಡುಗೆ ಆಗಬೇಕಾದ್ರೆ ಬೆಂಕಿ ಬೇಕು. ಯಾವುದಂದ್ರೆ ಆ ಸೂರ್ಯಮಂಡಲದ ಬೆಂಕಿ, ಭಗವಂತನ ದೀಪ, ಅದರಿಂದ ಆದ ಹಣ್ಣು ತರಕಾರಿ ಅದನ್ನೆಲ್ಲ ಇಲ್ಲಿ ಜೋಡಿಸಿ ದೇವರನ್ನು ಇಟ್ಟು ಪೂಜೆ ಮಾಡುವ ಕಾರ್ಯಕ್ರಮ. ಇಷ್ಟು ಹಣ್ಣುಗಳನ್ನು ನೀವು ನೋಡಬೇಕಾದ್ರೆ ಮಲ್ಲೇಶ್ವರದ ಮಾರ್ಕೆಟ್ ಅಲ್ಲೆಲ್ಲ ನೋಡ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಇದನ್ನು ನೋಡಬೇಕಾದ್ರೆ ರಾಯರ ಸನ್ನಿಧಾನದಲ್ಲಿ, ರಾಮದೇವರ ತೋಟದಲ್ಲಿ ಮಾತ್ರ ನೀವು ಇವತ್ತು ಇದನ್ನು ಈ ಕಾಲದಲ್ಲಿ ಏಕಕಾಲದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ. ಇಡೀ ಪ್ರಪಂಚ ಸುತ್ತಾಡಿದ್ರೆ ಇಂತಹದ್ದು ಲಕ್ಷ ಲಕ್ಷ ಅನಂತ ಪದಾರ್ಥಗಳು ಭಗವಂತನ ಸೃಷ್ಟಿಯಲ್ಲಿದೆ. ಇದೊಂದು ಸ್ಯಾಂಪಲ್ ಅಷ್ಟೇ, ನಾವು ಹೋದಲ್ಲೆಲ್ಲ ನಾವು ನೋಡಬೇಕಾದ್ದು ಸ್ವಾಮಿ ನಿನ್ನ ಸೃಷ್ಟಿ. ಒಂದು ಮನೆಯಲ್ಲಿ ಒಂದಿಷ್ಟು ಗೊಜ್ಜು ಮಾಡಿದ್ರೆ ಏ ನಾನು ಅಡಿಗೆ ಮಾಡಿದೆ ಅಂತ ನಾವು ಬೀಗ್ತೇವೆ. ದೇವರು ಮಾಡಿದ ಅಡಿಗೆ ಅನಂತ 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 ಪ್ರಪಂಚದಲ್ಲಿ ಇದೆ. ಅದನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೋಸ್ಕರ ಇಂತಹ ಹಣ್ಣಿನ ತರಕಾರಿಯ ತೋಟದಲ್ಲಿ ಭಗವಂತನಿಟ್ಟು ಪೂಜೆ ಮಾಡುವ ಕಾರ್ಯಕ್ರಮ. ನನ್ನ ಜೀವನದ ಹಣ್ಣು, ನನ್ನ ಜೀವನದ ತರಕಾರಿ ಎಲ್ಲ ನಿನಗೆ ಸಮರ್ಪಿತ ಅಂತ ಅನುಸಂಧಾನ ಮಾಡುವ ಈ ಮಂಟಪದ ಈ ಪೂಜೆಯಲ್ಲಿ ನಮ್ಮ ಕಟೀಲಿನ ಆಸರಣ್ಣರು ಬಂದು ಬೆಳಗ್ಗಿನಿಂದ ರಾತ್ರಿ ತನಕ ಕೂತು ಒಂದನ್ನು ತೆಗೆಯುವುದು ಒಂದನ್ನು ಇಡುವುದು ಇಟ್ಟು ಈ ಕಟೀಲಿನ ದುರ್ಗಾ ಪರಮೇಶ್ವರಿಯ ಪೂಜೆ ಮಾಡುವ ಅನಂತ ಆಸರಣ್ಣ ನಮ್ಮ ಜೊತೆಗಿದ್ದಾರೆ. ಅದನ್ನು ಕೂಡಿಸಿ ಇಂತಹ ಭವ್ಯವಾದ ಮಂಟಪವನ್ನು ನಮಗೆ ಮಾಡಿಸಿ ಕೊಟ್ಟಿದ್ದಾರೆ. ಈ ಉತ್ಸವದಲ್ಲಿ ಎಲ್ಲ ನೀವು ಭಾಗವಹಿಸಿದ್ದೀರಿ, ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಸೇವೆ ಮಾಡಿದ್ದಾರೆ. ಎಲ್ಲ ಭಗವದ್ಭಕ್ತರಿಗೆ ಗುರುಗಳ
ದೇವರ ಪೂರ್ಣ ಅನುಗ್ರಹ ರಕ್ಷೆ ಇರಲಿ ಅಂತ ಪ್ರಾರ್ಥಿಸ್ತಾ, ನಿಮ್ಮ ಜೀವನದಲ್ಲಿ ಬರುವ ಆ ಸಮಸ್ಯೆಗಳೆಲ್ಲ ಈ ಎಣ್ಣೆಯಲ್ಲಿ ದೀಪ ಉರಿದಾಗ ಬತ್ತಿ ಬೂದಿಯಾದ ಹಾಗೆ ನಿಮ್ಮ ಸಮಸ್ಯೆಗಳೆಲ್ಲ ಕಷ್ಟಗಳೆಲ್ಲ ಪರಿಹಾರವಾಗಿ ಎಲ್ರಿಗೂ ದೇವರು ಒಳ್ಳೆದು ಮಾಡಲಿ ಅನ್ನುವ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣಮಸ್ತು. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಘವೇಂದ್ರ ಗುರುವಂತರ್ಗತ ಪ್ರಾಣಸ್ಥ ರಾಮಚಂದ್ರ ಸ್ವಾಮಿ ಭೋಪರಾಗ್ ಸಂಗೀತ ಪ್ರಿಯ ಸಂಗೀತ ಸೇವಾಮವಧಾರಯ. ಮತ್ಸ್ಯಾವತಾರದೊಳಾಡಿದನೆ ಮಂದರಾಚಲ ಬೆನ್ನೊಳಗಾಂತವನೆ ಅಚ್ಚ ಸುಕರನಾಗಿ ಬಾಳಿದನೆ ಮಾದ ಹೆಜ್ಜೆ ಹಿರಣ್ಯಕನ ಸೀಳಿದನೆ ರಾಮ ಗೋವಿಂದ ಹರಿ ಕೃಷ್ಣ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರಿ ಗೋವಿಂದ ಹರಿ ಬಲಿಯೋಳು ದಾನವ ಬೇಡಿದನೆ ಛತ್ರಕುಲವ ಬೇಡ ದೀಕ್ಷಯ ಮಾಡಿದನೆ ಜಲನಿಧಿಗೆ ಬಿಲ್ಲನು ಹೂಡಿದನೆ ಕಾಮ ಕೊಲಿದು ಗೊಲ್ಲತೆಯೊಳಗಾಡಿದನೆ ರಾಮ ಗೋವಿಂದ ಹರಿ ಕೃಷ್ಣ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರಿ ಗೋವಿಂದ ಹರಿ ಸಾಧಿಸಿ ತ್ರಿಪುರರ ಗೊಲಿದವನೆ ಪ್ರತಿವಾದಿಸಿ ಹಯವೇರಿ ನಲಿದವನೆ ವೇದದಿ ವಿಶ್ವವ ಗೊಲಿದವನೆ ಬಣದಾದಿ ಕೇಶವ ನಮ ಗೊಲಿದವನೆ ರಾಮ ಗೋವಿಂದ ಹರಿ ಕೃಷ್ಣ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರಿ ಗೋವಿಂದ ಹರಿ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಘವೇಂದ್ರ ಗುರುವಂತರ್ಗತ ಪ್ರಾಣಸ್ಥ ರಾಮಚಂದ್ರ ಸ್ವಾಮಿನ್ ಭೋಪರಾಗ್ ಸರ್ವವಾದ್ಯ ಪ್ರಿಯ ಸರ್ವವಾದ್ಯ ದೇವಾಮವಧಾರಯ.
श्री गोपाल कृष्ण प्रेतस्त गुरुणां कृपा नित्यास्त।